ಅಮೃತ ಗ್ರಾಮ ಪಂಚಾಯಿತಿ ಯೋಜನೆಯಡಿ ರಾಜ್ಯದ 850 ಗ್ರಾಮ ಪಂಚಾಯಿತಿಗಳನ್ನು ಆಯ್ಕೆ ಮಾಡಿದ್ದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಗಿರಿರಾಜ್ ಸಿಂಗ್ ಇಂದು ಈ ಯೋಜನೆಗೆ ವಿಧಾನಸೌಧದಲ್ಲಿ ಚಾಲನೆ ನೀಡಲಿದ್ದಾರೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಕೆಸೀಶ್ವರಪ್ಪ ವಿಧಾನಸಭೆಯಲ್ಲಿ ನಿನ್ನೆ ತಿಳಿಸಿದರು. ಪ್ರಶ್ನೋತ್ತರ ಕಲಾಪದಲ್ಲಿ ಸದಸ್ಯರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಈ ಯೋಜನೆಯಡಿ ಪ್ರತಿ ಗ್ರಾಮ ಪಂಚಾಯಿತಿಗೆ 25 ಲಕ್ಷ ರೂಪಾಯಿ ಅನುದಾನ ನೀಡಲಾಗುವುದು. 2017-18 ಮುಖ್ಯಮಂತ್ರಿ ಗ್ರಾಮ ವಿಕಾಸ ಯೋಜನೆ ಸ್ಥಗಿತಗೊಂಡಿದ್ದು ಇದೀಗ ಅಮೃತ ಗ್ರಾಮ ಪಂಚಾಯಿತಿ ಯೋಜನೆಯನ್ನು ಜಾರಿಗೆ ತರಲಾಗುತ್ತಿದೆ ಎಂದರು. ಒಟ್ಟು 750 ಗ್ರಾಮ ಪಂಚಾಯಿತಿಗಳಲ್ಲಿ ಇದಕ್ಕೆ ಇಂದು ಚಾಲನೆ ತೋರಿಯಲಿದೆ. ಇದರಿಂದ ಪ್ರತಿ ಗ್ರಾಮ ಪಂಚಾಯಿತಿಗೆ ಕಾಮಗಾರಿಗಳಿಗಾಗಿ 25 ಲಕ್ಷ ರೂಪಾಯಿ ಹೆಚ್ಚುವರಿ ಅನುದಾನ ನೀಡಲಾಗುವುದು ಎಂದು ತಿಳಿಸಿದರು. ಸಂದರ್ಭದಲ್ಲಿ ನಾಳೆ ಬೆಳಿಗ್ಗೆ 9:00 ಕೇಂದ್ರ ಸಚಿವರಾದ ಗಿರಿರಾಜ್ ಸಿಂಗ್ ಅವರು ಬಂದು ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. 750 ಗ್ರಾಮ ಪಂಚಾಯಿತಿಗಳು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಎಲ್ಲ ಶಾಸಕರಿಗೂ ಮಂತ್ರಿಗೂ ನಾನು ಪ್ರಾರ್ಥನೆ ಮಾಡ್ತೇನೆ, ಬೆಳಿಗ್ಗೆ 9:00 ಈ ಒಂದು ಬ್ಯಾಂಕ್ವೆಟ್ ಹಾಲಲ್ಲಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬರಬೇಕು. ಮತ್ತು 750 ಗ್ರಾಮ ಪಂಚಾಯಿತಿಗಳನ್ನು ಖಂಡಿತ 25 ಲಕ್ಷ ರೂಪಾಯಿ ಮುಖಾಂತರ ಎಲ್ಲ ಕಾಮಗಾರಿಗಳಲ್ಲೂ ಕೂಡ ಹೆಚ್ಚು ಕಡಿಮೆ ಬಜೆಟ್ ಮುಂಚೆನೆ ಮಾರ್ಚ್ ಮುಂಚೆನೆ ಈ ಒಂದು ಕಾಮಗಾರಿಗಳು ಮುಗಿಸಂತ. ಪ್ರಶ್ನೋತ್ತರ ಅವಧಿಯ ನಂತರ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳ ಕುರಿತು ನಿಯಮ 69ರ ಅಡಿ ಚರ್ಚೆ ನಡೆಯುತ್ತಿದ್ದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮೈಸೂರಿನಲ್ಲಿ ವಿದ್ಯಾರ್ಥಿನಿಯೊಬ್ಬರ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರ ಪ್ರಕರಣ ಸೇರಿದಂತೆ ಮಹಿಳೆಯರ ಮೇಲೆ ದೌರ್ಜನ್ಯ ಪ್ರಕರಣಗಳ ಕುರಿತು ಸಮಗ್ರ ತನಿಖೆಗೆ ಆದೇಶಿಸಲಾಗಿದೆ. ಯಾವುದೇ ಪ್ರಕರಣದ ತನಿಖೆಯಲ್ಲಿ ಹಸ್ತಕ್ಷೇಪವಾಗಲಿ ತನಿಖೆಗೆ ತಡೆಯೊಡ್ಡಿಲ್ಲ ಎಂದು ಸ್ಪಷ್ಟಪಡಿಸಿದರು. ಪ್ರಕರಣ ಬೆಳಕಿಗೆ ಬಂತು ಆಗಿಲ್ವಾ ಇಲ್ಲಿ ಈ ರಾಜ್ಯದಲ್ಲಿ? ಆದ್ದರಿಂದ ಈ ಘಟನೆ ಸಂಬಂಧಪಟ್ಟಂತೆ ಇಷ್ಟೇ ಹೇಳ ಬಯಸ್ತೇನೆ, ಪೊಲೀಸರ ಗಮನಕ್ಕೆ ಬಂದ ತಕ್ಷಣವೇ ಕಾನೂನು ಪ್ರಕಾರ ಯಾವ ರೀತಿ ಕೆಲಸವನ್ನು ಮಾಡಬೇಕಾಯಿತು ಅದು ಮಾಡಿದ್ದಾರೆ. ಹಿಂದಿನ ದಿವಸ MLC ಬಂದಿದೆ, ಎರಡು MLCಗಳು ಬಂದಿದ್ದಾವೆ, 5:55 ಬಂದಿದೆ, ಬೆಳಗ್ಗೆ ವಿಚಾರಣೆ ಮಾಡಿದ್ದಾರೆ, ಕಮಿಷನರ್ ಸ್ವಂತ ಹೋಗಿ ವಿಚಾರಣೆ ಮಾಡಿದ್ದಾರೆ. 11 ಗಂಟೆ ಅವ್ರು ಸ್ಟೇಟ್ಮೆಂಟ್ ಕೊಡೋದಕ್ಕೆ ತಯಾರಿ ಮಾಡಿ ಪಾಪ ಅವನಿಗೆ ಧೈರ್ಯವನ್ನು ತುಂಬಿ 11 ಗಂಟೆಗೆ ಸ್ಟೇಟ್ಮೆಂಟ್ ತೊಗೊಂಡ ತಕ್ಷಣವೇ ಒಂದು FIR ಮಾಡಿದ್ದಾರೆ. ವಿ ಹ್ಯಾವ್ ನಾಟ್ ಹರ್ಡ್ ಎನಿವೇರ್. ಇದಕ್ಕೂ ಮುನ್ನ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಸೇರಿದಂತೆ ಹಲವಾರು ಸದಸ್ಯರು ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳ ಕುರಿತು ಮಾತನಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. 12 ಗಂಟೆಗೆ ರಿಜಿಸ್ಟರ್ ಮಾಡ್ತಿದ್ದಾರೆ FIR. ರಾತ್ರಿ 11:00 ಡಾಕ್ಟರ್ ಸುಮನ್ ಅವರು ಸೈನ್ ಮಾಡಿ ಕಳಿಸಿಕೊಂಡಿದ್ದಾರೆ. ಇವ್ರ ಸ್ಟೇಷನ್ ವಿಜಯ್ JSS ಕಾಲೇಜಿಂದ ಇವ್ರ ಸ್ಟೇಷನ್ಗೆ ಒಂದು 2 ಕಿಲೋಮೀಟರ್ ಇರಬಹುದು ಆಲ್ನಹಳ್ಳಿ ಪೊಲೀಸ್. ಸರಿಗ ಅದನ್ನ ಬಿಟ್ಬಿಟ್ಟು ತಾಂತ್ರಿಕ ದೋಷಗಳಿದ್ದಾವೆ. ಏನ್ ತಾಂತ್ರಿಕ ಆಗ ಹೇಳ್ತೀನಿ ಅಧ್ಯಕ್ಷರೇ. ಸ್ವಲ್ಪ ಮೊದಲು